ಮಂಜು ಮುಖಕ್ಕೆ ಹೋಗಿದ್ದ ದಿವ್ಯಾ ಸುರೇಶ್ ಯಾಕೆ ಗೊತ್ತಾ? ಮಂಜು ದಿವ್ಯಾ ಸುರೇಶ್ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಆರಂಭದ ದಿನದಿಂದಲೂ ದಿವ್ಯಾ ಸುರೇಶ್ ಹಿಂದೆ ತಮಾಷೆಯಾಗಿ ಮಂಜು ಭಾವಗಡ ಬಿದ್ದಿದ್ದರು. ಈ ಜೋಡಿ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಾಗುತ್ತಲೇ ಇರುತ್ತಾರೆ. ಇದೀಗ ಮಂಜು ಮುಖಕ್ಕೆ ಹೋಗಿಸಿಕೊಂಡು ಸುಮ್ಮನೆ ಆಗಿದ್ದಾರೆ. ಹೌದು, ಈ ಸ್ಟೋರಿಯ ಬಗ್ಗೆ ಪೂರ್ತಿ ತಿಳ್ಕೋಬೇಕಂದ್ರೆ ನೀವು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮಂಜು ಹಾಗೂ ದಿವ್ಯಾ ಸುರೇಶ್ ಮಧ್ಯೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯದ ಹೊಗೆ ಆಡುತ್ತಿದೆ. ಮಂಜು ಹತ್ತಿರ ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಸರ ಮಾಡಿಕೊಂಡು ದಿವ್ಯಾ ಅಳುತ್ತಿದ್ದಾರೆ. ಕೆಲವೊಮ್ಮೆ ಮಂಜು ಕೂಡ ದಿವ್ಯಾರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಈ ನಡುವೆ ಪ್ರಶಾಂತ್ ಸಂಬರಗಿ ಅವರು ಮಂಜು ಪಾವಗಡ ಹಾಗೂ ದಿವ್ಯಾ ಸುರೇಶ್ ಮಧ್ಯೆ ಮನಸ್ತಾಪ ತೋರುವಂತಹ ಮಾತುಗಳನ್ನ ಆಡುತ್ತಿದ್ದಾರೆ. ಇಬ್ಬರು ಸ್ನೇಹಿತರ ಮಧ್ಯೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಬೇಸರ ಮಾಡಿಕೊಳ್ಳುವುದು ಶುರುವಾಗಿದೆ. ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಕೊನೆಯಲ್ಲಿ ಕೆಪಿ ಅರವಿಂದ್ ಹಾಗೂ ದಿವ್ಯಾ ಸುರೇಶ್ ಉಳಿದುಕೊಂಡಿದ್ದರು. ಆಗ ನೀರು ಕುಡಿಸುವಂತ ಅರವಿಂದ್ ಅವರು ಮಂಜು ಬಳಿ ಹೇಳಿದ್ದಾರೆ ಹಾಗೆ ದಿವ್ಯಾಗೆ ಉಗಿದು ಬಿಡು ಅಂತ ಕೂಡ ಹೇಳಿದ್ದಾರೆ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.